ಎಲ್ಲರೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶಿಖರ್ ಬೆಂಗಳೂರು. ನಾನು ನಿಮ್ಮ ರವಿಜಯಣ್ಣ. ಇವತ್ತಿನ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಇದೆ. ಭಾಳಷ್ಟು ಜನ ನನಗೆ ಫೋನ್ ಮಾಡಿದವ್ರಿಗೆ ಇದೊಂದು ವಿಚಾರ ಕೇಳ್ತಾನೆ ಇರ್ತಾರೆ. ಸರ್, ಫ್ರೇಮ್ಡ್ ಸ್ಟ್ರಕ್ಚರ್ ಅಂದ್ರೇನು, ಲೋಡ್ ಬೇರಿಂಗ್ ಸ್ಟ್ರಕ್ಚರ್ ಅಂದ್ರೇನು, ಲೋಡ್ ಬೇರಿಂಗ್ ಒಳ್ಳೆಯದಾ ಅಥವಾ ಫ್ರೇಮ್ ಸ್ಟ್ರಕ್ಚರ್ ಒಳ್ಳೆಯದಾ ಅಂತ. ಸೊ ಇದಕ್ಕೆ ಕ್ಲಾರಿಟಿ ಕೊಡಲಿಕ್ಕೆ ಇವತ್ತಿನ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಏನಪ್ಪ ಅಂದರೆ, ಈ ಫಸ್ಟ್ ಆಫ್ ಆಲ್ ನಾವು ಬೇರೆ ಲೋಡ್ ಬೇರಿಂಗ್ ಸ್ಟ್ರಕ್ಚರ್ ಅಂದರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಲೋಡ್ ಬೇರಿಂಗ್ ಸ್ಟ್ರಕ್ಚರ್ ಬಂದು ನೀವು ಹಳೆ ಕಾಲದಲ್ಲಿ ಮನೆ ಕಟ್ತಾ ಇದ್ರಲ್ಲ, ಅಂದರೆ ಫಸ್ಟು ನಾವು ಸೈ ಸ್ಟೋನ್ ಮೇಸನ್ರಿ ಅಂದರೆ ಇದು ಚಪ್ಪಡಿ ಕಲ್ಲು, ಇದು ಕಲ್ಲನ್ನು ಉಪಯೋಗಿಸಿ ನಾವು ಪಾಯ ಮಾಡಿ ತದನಂತರ ಅದರ ಮೇಲೆ ನಾವು ಗೋಡೆ ಕಟ್ತಿದ್ವಿ. ಆ ಗೋಡೆ ಕಟ್ಬಿಟ್ಟು ಮೇಲುಗಡೆ ನಾವು ಶೀಟು ಅಥವಾ ಆರ್ ಸಿ ಸಿನ ನಾವು ಮಾಡ್ತಾಯಿದ್ದಿದ್ದು. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ, ನಿಮ್ಮ ಪ್ರತಿಯೊಂದು ಬಿಲ್ಡಿಂಗ್ ಮೇಲೆ ಬರೋ ಲೋಡು ಪೂರ್ತಿ ಗೋಡೆ ಮೇಲೆ ಬಂದು ಆ ಗೋಡೆ ನಿಮ್ಮ ಪಾಯ ಅಂತ ಏನು ಹೇಳ್ತೀವಿ, ಆ ಪಾಯದ ಮೇಲೆ ಬಂದು ನಂತರ ಅದು ಭೂಮಿಗೆ ಹೋಗುವಂಥದ್ದು. ಇದರಲ್ಲಿ ಪೂರ್ತಿ ಲೋಡ್ ತೊಗೊಳ್ಳೋಂಥದ್ದೇ ಗೋಡೆ. ಸೊ ಗೋಡೆ ಎಷ್ಟು ಗಟ್ಟಿ ಇರುತ್ತೋ ಮನೆ ಅಷ್ಟು ಗಟ್ಟಿ ಇರುತ್ತೆ ಅಂತ ಹೇಳ್ತಿದ್ರು. ಸೊ ಇದು ಬಂದು ನಿಮಗೆ ಲೋಡ್ ಬೇರಿಂಗ್ ಸ್ಟ್ರಕ್ಚರ್ ಅಂತ ನಾವು ಹೇಳ್ತೀವಿ. ಅಂದರೆ ನಿಮ್ಮ ಲೋಡು ಪೂರ್ತಿ ವಾಲ್ ಮೇಲಿರುತ್ತೆ. ಇನ್ನು ಫ್ರೇಮ್ಡ್ ಸ್ಟ್ರಕ್ಚರ್, ಸೊ ನೀವು ಹೆಸರು ಹೇಳಿದಂತೆ ಒಂದು ಫ್ರೇಮ್ ಸ್ಟ್ರಕ್ಚರ್ ಅಂದರೆ ಒಂದು ಫ್ರೇಮ್ ಮೇಲೆ ಇರುತ್ತೆ ಪೂರ್ತಿ. ಈ ಫ್ರೇಮಲ್ಲಿ ಏನಿರುತ್ತೆ ಅಂದರೆ ಒಂದು ಫುಟಿಂಗ್ ಇರುತ್ತೆ. ಆ ಫುಟಿಂಗ್ ನಂತರ ಮೇಲುಗಡೆ ನಿಮಗೆ ಬಂದು ಒಂದು ಸಣ್ಣದಾಗಿ ಒಂದು ಕಾಲಮ್ ಇರುತ್ತೆ. ತದನಂತರ ಅದ್ರ ಮೇಲೆ ಒಂದು ಪ್ಲಿಂತ್ ಬೀಮ್ ಅಂತ ಹಾಕಿರ್ತೀವಿ. ಆ ಪ್ಲಿಂತ್ ಬೀಮಿಂದ ಮೇಲಿಗೆ ಬಂದಮೇಲೆ ನಿಮಗೆ ಮತ್ತೆ ಕಾಲಮ್ ಬರುತ್ತೆ. ಮತ್ತೆ ಕಾಲಮ್ ಒಂದು 10 ಅಡಿ ಆದಮೇಲೆ ಮತ್ತೆ ತದನಂತರ ನಿಮಗೆ ಒಂದು ಸ್ಲ್ಯಾಬು ಬೀಮು ಬರುತ್ತೆ. ಸೊ ಇದು ಪೂರ್ತಿ ನಿಮಗೆ ಒಂದು ಫ್ರೇಮಾಗಿ ಆ್ಯಕ್ಟ್ ಮಾಡುತ್ತೆ. ಸೊ ಆ ಫ್ರೇಮು, ಈ ಲೋಡು ಆ ಬಿಲ್ಡಿಂಗ್ ಮೇಲೆ ಏನೇ ಬರ್ಬೋದು, ಈ ಪ್ರತಿಯೊಂದು ಫ್ರೇಮ್ ಮೇಲೆ ಏನು ಮೆಂಬರ್ಸ್ ಇರ್ತವೆ ಪ್ರತಿಯೊಂದ್ರ ಮೇಲೂ ಶಿಫ್ಟ್ ಆಗಿ ತದನಂತರ ಲಾಸ್ಟಿಗೆ ಬಂದು ಭೂಮಿಗೆ ಹೋಗುವಂಥದ್ದು. ಸೊ ಅದು ಆರ್ಡ್ರ್ ಯಾವ ಥರ ಇರುತ್ತೆ ಅಂದರೆ, ನೀವು ಸ್ಲ್ಯಾಬ್ ಮೇಲೆ ನಿಂತಾಗ ನಿಮ್ಮ ಪೂರ್ತಿ ತೂಕ ಸ್ಲ್ಯಾಬ್ಗೆ ಹೋಗುತ್ತೆ. ಸ್ಲ್ಯಾಬಿಂದ ತದನಂತರ ಅದ್ರ ಪಕ್ಕದಲ್ಲಿರೋ ಬೀಮ್ಗಳಿಗೆ ಹೋಗುತ್ತೆ. ಆ ಬೀಮ್ಗಳು ಪ್ರತಿಯೊಂದು ಕನೆಕ್ಟೆಡ್ಡು ಎಲ್ಲನೂ ಕಾಲಮ್ಗೆ ಲಿಂಕ್ ಆಗಿರುತ್ತೆ. ಆ ಕಾಲಮ್ ನಂತರ ಲಿಂಕ್ ಕಾಲಮ್ಗೆ ಹೋಗ್ಬಿಟ್ಟು ಲೋಡು, ತದನಂತರ ಅದು ಕೆಳಗೋಗಿ ಫುಟಿಂಗಿಗೆ ಕೊಡುತ್ತೆ. ಫುಟಿಂಗಿಂದ ತದನಂತರ ಅದು ಸಾಯ್ಲಿಂದ ಪೂರ್ತಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಇದು ಪೂರ್ತಿ ನಾವು ಏನು ಪ್ರೋಸೆಸ್ ಇದೆ ಅಥವಾ ಇದೇನು ಫ್ರೇಮ್ ಇದೆ, ಇದನ್ನು ನಾವು ಫ್ರೇಮ್ಡ್ ಸ್ಟ್ರಕ್ಚರ್ ಅಂತೀವಿ. ಸೊ ಇದು ಫ್ರೇಮ್ಡ್ ಸ್ಟ್ರಕ್ಚರ್ ಮತ್ತು ಲೋಡ್ ಬೇರಿಂಗ್ ಸ್ಟ್ರಕ್ಚರ್ಗೆ ಇರುವಂಥ ಮೇಜರ್ ವ್ಯತ್ಯಾಸ. ಇದು ಬಿಟ್ಟು ನೀವೀಗ ಫ್ರೇಮ್ ಸ್ಟ್ರಕ್ಚರಿಗೆ ಬಂದರೆ ನಾವು ಕಾಂಕ್ರೀಟ್ ಉಪಯೋಗಿಸ್ತೀವಿ, ನಂತರ ಸ್ಟೀಲ್ ಬರುತ್ತೆ. ಸೊ ಇದೆರಡೂ ಬರೋದು ನಿಮಗೆ ಫ್ರೇಮ್ ಸ್ಟ್ರಕ್ಚರಲ್ಲಿ ಮಾತ್ರ. ಇನ್ನು ನೀವು ಲೋಡ್ ಬೇರಿಂಗ್ಗೆ ಹೋದಾಗ ಅಲ್ಲಿ ನಿಮಗೆ ಗೋಡೆ ಬರುತ್ತೆ, ಸಿಮೆಂಟ್ ಬರುತ್ತೆ. ಅದನಂತರ ನಿಮಗೆ ಸ್ಲ್ಯಾಬ್ಗೆ ಹೋದಾಗ ಅಲ್ಲಿ ಆರ್ ಸಿ ಸಿ ಅಂದರೆ ಅಲ್ಲಿ ನಿಮಗೆ ಸ್ಟೀಲು ಕಾಂಕ್ರೀಟ್ ಬರುತ್ತೆ. ಸೊ ಇಷ್ಟೇ ಇದ್ರ ವ್ಯತ್ಯಾಸ ಇರೋವಂಥದ್ದು. ಇನ್ನು ಇದು ಬಿಟ್ಟರೆ ನಿಮಗೆ ಬಾಳಿಕೆ ಬರೋದು ಯಾವುದು ಸರ್ ಬಹಳ ಅಂತ ಕೇಳಿದಾಗ, ಫ್ರೇಮ್ ಸ್ಟ್ರಕ್ಚರಿಗೆ ತುಂಬ ಬಾಳಿಕೆ ಬರುವಂಥದ್ದು. ಏನಕ್ಕೆ ಅಂದರೆ, ಅದರಲ್ಲಿ ಏನೇ ಲೋಡ್ ಬಂದರೂ ಈ ಥರ ಒಂದು ಸಿಸ್ಟಮ್ಯಾಟಿಕ್ ವೇಯಿಂದ ಅದು ಭೂಮಿಗೆ ತಲುಪಿಸುತ್ತೆ. ಇನ್ನು ಲೋಡ್ ಬೇರಿಂಗ್ ಸ್ಟ್ರಕ್ಚರ್ಗೆ ಹೋದಾಗ ಅದು ನೀವು ಎಲ್ಲಿ ಜಾಸ್ತಿ ತೂಕ ಹಾಕ್ತೀರಾ, ಅಕಸ್ಮಾತ್ ಅದು ಒಂದೇ ಥರ ಗೋಡೆ ಒಂದೇ ಮೆಟೀರಿಯಲಲ್ಲಿ ಮಾಡಿರ್ಬೋದು ಅಥವಾ ಮೆಟೀರಿಯಲ್ ಸ್ವಲ್ಪ ಹೆಚ್ಚು ಕಡಿಮೆನೂ ಆಗಿರ್ಬೋದು. ಅಂಥ ಟೈಮಲ್ಲಿ ಏನಾಗುತ್ತೆ, ನಿಮಗೆ ಪ್ರಾಬ್ಲಮ್ ಕೊಡೋವಂಥ ಚಾನ್ಸಸ್ಸು ಜಾಸ್ತಿ ಆಗಿರುತ್ತೆ. ಮತ್ತು ಇದರಲ್ಲಿ ಲೋಡ್ ಬೇರಿಂಗ್ ಸ್ಟ್ರಕ್ಚರ್ಲ್ಲಿ ಒಂದು ಲಿಮಿಟೇಷನ್ ಅಂದರೆ ಏನು ಡಿಸ್ಅಡ್ವಾಂಟೇಜ್ ಅಂತ ಏನು ಹೇಳ್ತೀವಿ ಅದನ್ನು ಯಾವುದು ಅಂದರೆ, ನಿಮಗೆ ಗೋಡೆ ಮೇಲೆ ಗೋಡೆನೇ ಬರಬೇಕಾಗತ್ತೆ. ಗೋಡೆ ಬಿಟ್ಟು ನೀವು ಬೇರೆ ಜಾಗದಲ್ಲಿ ಗೋಡೆ ಹಾಕಿದಾಗ ಅದು ಆದಷ್ಟು ಬೇರೆ ಲೋಡ್ನ ತಡ್ಕೊಳ್ಳೋದು ಕಡಿಮೆ ಆಗಿರುತ್ತೆ. ಆದರೆ ಈ ಫ್ರೇಮ್ ಸ್ಟ್ರಕ್ಚರಿಗೆ ಬಂದಾಗ ನೀವು ಯಾವುದೇ ಜಾಗದಲ್ಲಿ ಬೇಕಾದರೂ ನೀವು ಗೋಡೆ ಕಟ್ಬೋದು, ಲೋಡ್ ಹಾಕ್ಬೋದು. ಅದಕ್ಕೆ ನೀವು ಒಂದು ಆ್ಯಂಟಿಸಿಪೇಟ್ ಮಾಡಿ ನಾವು ಕೆಳಗಡೆ ಬೀಮ್ ಅನ್ನೋದನ್ನ ಕೊಟ್ಟಿರ್ತೀವಿ. ಸೊ ಫ್ರೇಮ್ ಸ್ಟ್ರಕ್ಚರ್ಸಲ್ಲಿ ನೀವು ಯಾವ ಜಾಗದಲ್ಲಿ ಬೇಕಾದರೂ ನೀವು ಗೋಡೆ ಕಟ್ಟೋ ಅವಕಾಶ ಇರುತ್ತೆ. ಇದಿಷ್ಟು ಬಂದು ನಿಮಗೆ ಲೋಡ್ ಬೇರಿಂಗ್ ಸ್ಟ್ರಕ್ಚರ್ ಮತ್ತು ಫ್ರೇಮ್ ಸ್ಟ್ರಕ್ಚರ್ ವ್ಯತ್ಯಾಸ. ಸೊ ಈಗ ವಿಡಿಯೋ ನೋಡಿ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಕೆಳಗಡೆ ಒಂದು ಸಬ್ಸ್ಕ್ರಿಪ್ಷನ್ ಬಟನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿಬಿಟ್ಟು ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ. ಧನ್ಯವಾದಗಳು.